ಪ್ರತಿ ಕುಟುಂಬ ಇವತ್ತು ಏನು ಲಕ್ಷಾಂತರ ಕುಟುಂಬಗಳು ಮನೆಯಿಂದ ಇವತ್ತು ವಾಸ ಮಾಡ್ತಾ ಇದೆ, ನಿವೇಶನ ಇಲ್ಲ. ನನ್ನ ಒಂದು ಕಾರ್ಯಕ್ರಮ ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬ ಒಂದು ಮನೆಯನ್ನ ನೀವು ಇವತ್ತು ಸರ್ಕಾರದ ಮುಖಾಂತರ ಕಟ್ಟತಕ್ಕಂಥದ್ದಕ್ಕೆ ಇವತ್ತು ನಾನೇನು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಈ ಐದು ಕಾರ್ಯಕ್ರಮಗಳಿಗೆ ಏನು ಹಣ ಬೇಕಾಗ್ತದೆ, ಹಣವನ್ನು ಯಾವ ರೀತಿ ಹೊಂದಿಸ್ತೇನೆ, ಈ ಐದು ಕಾರ್ಯಕ್ರಮಗಳನ್ನ ನಾನು 5 ವರ್ಷದ ಒಳಗೆ ಸಂಪೂರ್ಣವಾಗಿ ಈ ನಾಡಿನ ಪ್ರತಿ ಕುಟುಂಬಕ್ಕೆ ಅದನ್ನ ತಂದುಕೊಡದೇ ಇದ್ರೆ ರಾಜಕೀಯ ನಿರ್ವೃತ್ತಿ ಹೋಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಒಂದು ಪಕ್ಷವನ್ನ ವಿಸರ್ಜನೆ ಮಾಡ್ತೇನೆ, ಮತ್ತೆಂದು ನಿಮ್ಮನ್ನ ಓಟ್ ಕೇಳಿಕೊಳ್ಳೋದಿಲ್ಲ. ತೀರ್ಮಾನ ನೀವು ಮಾಡಬೇಕು. ನನಗೆ 50 ಸೀಟ್ ಗೆಲ್ಲೋದು ಕಷ್ಟ ಇಲ್ಲ. ಕಲಬುರಗಿ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ, ಇವತ್ತು ನನಗೆ 50 ಸೀಟ್ ಗೆಲ್ಲೋದು ಏನು ಕಷ್ಟ ಇಲ್ಲ, 50 ಸೀಟ್ ಗೆಲ್ತೀನಿ. ಮತ್ತೆ ಮುಂದೆ ನಾನು ಈ ರಾಜ್ಯದಲ್ಲಿ ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ, ಈ ಸರ್ಕಾರವನ್ನು ಮತ್ತೆ ಜನತಾದಳದ ಸರ್ಕಾರ ನಮ್ಮ ನೇತೃತ್ವದಲ್ಲಿ ಬರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಆದರೆ ಮತ್ತೊಂದು ಪಕ್ಷದ ಜೊತೆ ಸೇರಿ ನಾನು ಸರ್ಕಾರವನ್ನು ಮಾಡಿದ್ರೆ ಈ 5 ಕಾರ್ಯಕ್ರಮಗಳು ಮತ್ತು ಜನತಾ ಜನತಾಲಯ ದೇವೇಗೌಡರ ಕನಸೇನಿದೆ, ಈ ನಾಡಿನ ಪ್ರತಿಯೊಂದು ಹನಿ ನೀರು ನಮ್ಮ ನದಿಯ ನೀರು ನನ್ನ ರೈತರ ಒಳಕ್ಕೆ ಹರಿಸಬೇಕು, ಪ್ರತಿಯೊಂದು ಹನಿ ನೀರು ನನ್ನ ರೈತರ ನಮ್ಮ ನಾಡಿನ ಜನತೆಯ ಕುಟುಂಬಗಳಿಗೆ ಕುಡಿಯತಕ್ಕಂಥ ಶುದ್ಧವಾದ ನೀರನ್ನು ಕೊಡಬೇಕು. ಈ ಕಾರ್ಯಕ್ರಮವನ್ನು ನಾನು 5 ವರ್ಷದಲ್ಲಿ ತರಬೇಕು ಅಂದ್ರೆ ಸ್ವತಂತ್ರವಾದ ಸರ್ಕಾರವನ್ನ ನನಗೆ ನೀವು ಆಶೀರ್ವಾದ ಮಾಡಿ ಕೊಟ್ಟಾಗ ಈ ನಾಡು ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಆಗ್ತದೆ. ಈ ನಾಡು